இந்தியா முழுவதும் ஜனநாயக மனத்தை மக்கள் எல்லாம் சுபிட்சமாக சீதாராமையா அவர்களை முதல்வராக்கி அமர வைத்து மிக சிறப்பாக ಉಪ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಸರ್ಕಾರ 5 ವರ್ಷ ಸುಭದ್ರವಾಗಿರುತ್ತೆ. ಏನು 40% ಸರ್ಕಾರ ಕಿತ್ತು ಹೋಗಿದೆ, ಅದರಲ್ಲಿ ಏನ್ ಡೌಟ್ ಇಲ್ಲ. ಪ್ರತಿಯೊಂದು ಬಡವರ ಪರವಾಗಿ ಇರುವಂತಹ ಏಕೈಕ ನಾಯಕ ರಾಜ್ಯದಲ್ಲಿ ಇರಬೇಕಾದ್ರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ ಇದ್ದಾರೆ ಅಂತ ಇಷ್ಟಪಡ್ತಾರೆ. ಕೊಟ್ಟಂತ ಗ್ಯಾರಂಟಿ ಕಾರ್ಡ್ಗಳು ಬಹುಭಾಗದಲ್ಲಿ ಈಡೇರಿಸ್ತಾರೆ, ಸಂಪೂರ್ಣವಾಗಿ ಈಡೇರಿಸ್ತಾರೆ. ಅವ್ರಿಗೆ ಯಾವುದು ಡೌಟ್ ಇಲ್ಲ. ಎಲ್ಲಾ ಜನರು ಅಷ್ಟು ನಂಬಿಕೆ ಇಟ್ಕೊಂಡು ಅಷ್ಟು ಸ್ಥಾನಗಳು ಗೆದ್ದಿದೆ ಕರ್ನಾಟಕ ರಾಜ್ಯದಲ್ಲಿ. ನಮಸ್ತೆ ಸರ್. ತಮಿಳ್ ತಮಿಳ್ ನಾ ತಮಿಳ್ನಾಟ್ಲಿಂದ ತಂಜಾವೂರ್ ಡಿಸ್ಟ್ರಿಕ್ಟ್ಲಿಂದ ಬರ್ರೆ ಕರ್ನಾಟಕತ್ರ ஜனநாயகம் மிகப்பெரிய அளவில் மலர்ந்து இந்தியா முழுவதும் ஜனநாயகம் மலர்ந்து மக்களெல்லாம் சுபிட்சமாக சந்தோஷமாக வாழ்வதற்கு நமது பாசமிகு தலைவர் ராகுல் காந்தியும் பாசமிகு தலைவி தேவ தலைவர் ராகுல் காந்தியும் பிரியங்கா காந்தியும் ராகுல் காந்தியும் பிரியங்கா காந்தியும் மக்களிடத்தில் ஓட்டு கேட்டு மிக பெரிய அளவில் ஜனநாயகத்தை மலர செய்து அந்த மலரின் மீது மதிப்பிற்கும் மரியாதைக்கும் உரிய சீதாராமையா அவர்களை முதல்வராக்கி அமர வைத்து மிக சிறப்பான மிக உலகமெல்லாம் போற்றி புகழக்கூடிய ಸರ್ ಥ್ಯಾಂಕ್ ಯು ಸರ್. ಯಾವ ಕ್ಷೇತ್ರ? ಬೀದರ್ದಿಂದ ಬಂದಿದ್ದೀವಿ ನಾವು. ಗಡಿಭಾಗ ಬೀದರಿಂದ ಬಂದಿದ್ದೀವಿ. ಅಲ್ಲಿ ನಮ್ಮ ರಹೀಮ್ ಖಾನ್ ಸಾಬರು ಮತ್ತು ಈಶ್ವರ್ ಖಂಡ್ರೆ ಸಾಬರು ಗೆದ್ದಿದ್ದಾರೆ. ಇವತ್ತು 2ನೇ ಸಲ ಮುಖ್ಯಮಂತ್ರಿ ಆಗ್ತಿದ್ದಾರೆ ನಮ್ಮದು ಸಿದ್ದರಾಮಯ್ಯ ಸಾಬರು. ಅವರಿಗೋಸ್ಕರ ಬಂದಿದ್ದೇವೆ. ವಿಶೇಷವಾಗಿ ನಮ್ಮದೊಂದು ಮನವಿ ಇದೆ ನಮ್ಮ ಈ ರಾಷ್ಟ್ರ ನಾಯಕರಿಗೆ ಮತ್ತು ನಮ್ಮ ಕರ್ನಾಟಕ ನಾಯಕರಿಗೆ. ನಮ್ಮ ಗಡಿಭಾಗದಲ್ಲಿ ನಮ್ಮ ಡಿ ಸಿ ಎಂ ಕೊಡ್ತು ಅಂತ ಹೇಳಿದರು ಈಶ್ವರ್ ಖಂಡ್ರೆ ಅವರಿಗೆ. ಅದು ಕೊಡಿ. ಮತ್ತು ರಹೀಮ್ ಖಾನ್ ಸಾಬರು 4 ಸಲ ಗೆದ್ದಿದ್ದಾರೆ. ಅವರಿಗೆ ನೀವು ಒಂದು ಸರ್ಕಾರದಲ್ಲಿ ಒಂದು ಮಂತ್ರಿ ಕೊಡಬೇಕಂತೇಳಿ ಈ ಒಂದು ಸರ್ಕಾರದಿಂದ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಭಾಗದಲ್ಲಿ ಅಭಿವೃದ್ಧಿ ಕಾಣ್ತೀರಾ ಅಂತ ಹೇಳ್ತೀರಾ? ಬಿಲ್ಕುಲ್. ನಾವೇನು ಗ್ಯಾರಂಟಿ, ಇವ್ರು ಗ್ಯಾರಂಟಿ ಹೇಳಿದ್ದಾರೆ. ಆ ಗ್ಯಾರಂಟಿ ಲಾಗು ಮಾಡಿದ್ರೆ ನಮ್ಮ ಜನಕ್ಕೆ ಗಡಿಭಾಗ ಜನಕ್ಕೆ ತುಂಬ ಒಂದು ಲಾಭ ಆಗ್ತದೆ. ಕೂಡಲೇ ಇವಾಗ ಪ್ರಮಾಣ ಸ್ವೀಕಾರ ಮಾಡಿದ ತಕ್ಷಣ ಕೂಡಲೇ ಅವರು ಇದೊಂದು ಜಾರಿಗೆ ತರಬೇಕಂತ ನಾವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ಕೊಳ್ತಾ ಇದ್ದೀವಿ. ನಾವು ನೀಡತಕ್ಕಂಥ ಗ್ಯಾರಂಟಿಗಳನ್ನ ಈಡೇರಿಸ್ತಾರ? ಬಿಲ್ಕುಲ್. ಫಸ್ಟ್ ಅವ್ರು ಸರ್ಕಾರ ಪರವಾನಗಿ ಸ್ವೀಕಾರ ಮಾಡಿದ ತಕ್ಷಣ ಅದು ಸರಿ ಮಾಡುತ್ತೆ ಹೇಳಿದ್ದಾರೆ, ಮಾಡ್ತಾರೆ, ಮಾಡೇ ಮಾಡ್ತಾರೆ. ಡಿ ಕೆ ಶಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೊದಲ ಬಾರಿಗೆ ಉಪ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಬೆಸ್ಟ್ ಲೀಡರ್, ಮಾಸ್ಟ್ ಲೀಡರ್, ಸೆಕೆಂಡ್ ಅವರೇ. ಈಗ ಸಿದ್ದರಾಮಯ್ಯ ಅವಧಿ ಮುಗಿದ ತಕ್ಷಣ ಅವ್ರು ನೆಕ್ಸ್ಟ್ ನಮ್ಮ ಲೀಡರು. ಮತ್ತೆ ಮುಂದ್ಬರಲ್ಲ ದಿನಗಳಲ್ಲಿ ಅವರು ನಮ್ಮ ಈ ಕರ್ನಾಟಕದಲ್ಲಿ 28 ಏನು ನಮ್ಮ ಲೋಕಸಭಾ ಸದಸ್ಯ ಇದೆ ಅದು 20-25 ಗೆಲ್ತಾರೆ. 2024 ನಾವು ಮೋದಿ ಸರ್ಕಾರ ಕೆತ್ತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅಂತೇಳಿ ನಮ್ಗೆ ಗೌರವಿಸಿದೆ. ಉತ್ತಮವಾದ ಒಂದು ಫಲಿತಾಂಶವನ್ನು ಕಾಣ್ತೀರಾ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ? ಬಿಲ್ಕುಲ್ ಖಂಡಿತವಾಗಿ ಕಾಣ್ತೇವೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮಾರ್ ತೋರಿಸ್ತಾರೆ ಅವ್ರವಲ್ಲ ಅದು ಪಡ ಇದೆ ಅಂತ ನಾವು ಒಪ್ತೇವೆ. ಐಂದ ವರ್ಗ ನಾಯಕನ ಮುಂದೆ ಹಲವಾರು ಸವಾಲುಗಳಿದ್ದಾವೆ, ಅವ್ರು ಯಾವ ರೀತಿಯಾಗಿ ಎದುರಿಸ್ತಾರೆ? ಅವರು ಎಲ್ಲ ರೀತಿ ಅವ್ರಿಗೆ ಇಡಿ ಹೇಳಿದ್ರು, ಎಲ್ಲ ಲೋಕಾಯುತ ಹೇಳಿದ್ರು, ಎಲ್ಲ ರೀತಿ ಅವ್ರಿಗೆ ಎದುರು ಇದಕ್ಕೆ ಗೊತ್ತಿದೆ. ಇಡೀ ರಾಷ್ಟ್ರ ಅವರಿಗೆ ನೋಡ್ತದೆ ಡಿ ಕೆ ಶಿವಕುಮಾರ್ಗೆ. ಡಿ ಕೆ ಶಿವಕುಮಾರ್ ಮಾಸ್ಟ್ ಲೀಡರ್, ಇನ್ನೊಮ್ಮೆ ಹೇಳ್ತೇವೆ ಮಾಸ್ಟ್ ಲೀಡರ್. ಡಿ ಕೆ ಅಂದ್ರೆ ಡಿ ಕೆ ಬಾಸ್. ಯಾವ ಕ್ಷೇತ್ರ ಸರ್? ನಮ್ಮ ಬೀದರ್ ಉತ್ತರ ಕ್ಷೇತ್ರದ ನಮ್ಮ ಶಾಸಕರಾದ ರಹೀಮ್ ಖಾನ್ ಅವರು 4ನೇ ಬಾರಿ ಶಾಸಕರಾಗಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ರೆ ಅವರಿಗೆ ಸಂಭಾವನೆ ಪಟ್ಟಿಯಲ್ಲಿ ಹಾಕ ತಕ್ಷಣ ಬೀದರ್ ಸುಮಾರು ಜನ ಬಂದಿದ್ದೀವಿ ಉತ್ತರ ಕಾಂಚಿಗಿಂದ. ಅವರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ. ಸೆಕೆಂಡ್ ರೌಂಡಲ್ಲಿ ಮಂತ್ರಿ ಸ್ಥಾನ ಕೊಡಬೇಕು. ಆಮೇಲೆ ನಮ್ಮ ಲಿಂಗಾಯತ್ ಸಮಾಜಕ್ಕೆ ಡಿ ಸಿ ಎಂ ಸ್ಥಾನ ಈಶ್ವರ್ ಖಂಡ್ರೆ ಕೊಡ್ತಾ ಅಂತ ಹೇಳಿದ್ರು, ಕೊಟ್ಟೇ ಇಲ್ಲ. ಸೆಕೆಂಡ್ ಟರ್ಮ್ನಲ್ಲಿ ಕೊಡಲೇಬೇಕು ಸೆಕೆಂಡ್ ರೌಂಡಲ್ಲಿ. ಹಾಗೂ ರಹೀಮ್ ಖಾನ್ ಅವರಿಗೆ ಒಬ್ಬ 4ನೇ ಬಾರಿ ಶಾಸಕರಾಗಿರೋ ಉತ್ತರ ಕಾಂಚಿಗಿಲ್ಲ ಅಲ್ಪಸಂಖ್ಯಾತ ಹೈದರಾಬಾದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಸಿದ್ದರಾಮಯ್ಯ ಅವರ ಸರ್ಕಾರ 5 ವರ್ಷ ಸುಭದ್ರವಾಗಿರುತ್ತೆ? ಸುಭದ್ರವಾಗಿರುತ್ತೆ. ಏನು 40% ಸರ್ಕಾರ ಕಿತ್ತು ಹೋಗಿದೆ, ಅದರಲ್ಲಿ ಏನು ಡೌಟ್ ಇಲ್ಲ. 100% 5 ವರ್ಷ ನಡೆಯುತ್ತೆ. ರೈತರ ಪರವಾಗಿದೆ, ಕೂಲಿ ಕಾರ್ಮಿಕರ ಪರವಾಗಿದೆ, ಪ್ರತಿಯೊಂದು ಬಡವರ ಪರವಾಗಿರುವಂತಹ ಏಕೈಕ ನಾಯಕ ರಾಜ್ಯದಲ್ಲಿ ಇರಬೇಕಾದ್ರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಸಿದ್ದರಾಮಯ್ಯ ಅವರು ಸುಭದ್ರವಾಗಿ 5 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರ್ತಾರೆ. 100% ವಹಿಸ್ತಾರೆ ಅವರು, ಮಾಸ್ ಲೀಡರ್ ಅವರು ವಹಿತಾರೆ. ಅವ್ರು ಕೊಟ್ಟಂತ ಗ್ಯಾರಂಟಿ ಕಾರ್ಡ್ಗಳು ಬಹುಭಾಗನ ಈಡೇರಿಸ್ತಾರ? ಸಂಪೂರ್ಣವಾಗಿ ಈಡೇರಿಸ್ತಾರೆ. ಅವ್ರಿಗೆ ಯಾವುದು ಡೌಟ್ ಇಲ್ಲ. ಎಲ್ಲಾ ಜನರು ಅಷ್ಟು ನಂಬಿಕೆ ಇಟ್ಕೊಂಡು ಅಷ್ಟು ಸ್ಥಾನಗಳು ಗೆದ್ದಿದೆ ಕರ್ನಾಟಕ ರಾಜ್ಯದಲ್ಲಿ. ಅವು 5 ಗ್ಯಾರಂಟಿಗಳು ಏನಾರ ಈಡೇರಿದ್ರೆ ಆರ್ಥಿಕತೆಯಲ್ಲಿ ಕೊಂಚ ದಾಳಿ ಇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. 5 ಏನು ಭರವಸೆ ಕೊಟ್ಟಿದ್ದಾರೆ ನೋಡಿ ಸ್ವಾಮಿ, 5 ಭರವಸೆ ಈಡೇರಿಸ್ತಾರೆ. 5 ಬಿಟ್ಟು ಇನ್ನೂ ಏನೇನು ಜಾರಿ ಬರ್ತದೆ ನೋಡಲಿ. ನಮ್ಮ ವಿರೋಧ ಪಕ್ಷದಲ್ಲಿ ಇರ್ತಾರೆ ಈಗ ಬಿಜೆಪಿದವರು, ಅವ್ರಿಗೆ ಗೊತ್ತಾಗೋದಿಲ್ಲ. ಚಳಿ ಬಿಡಿಸುವಂಥ ಕೆಲಸ ಯಾರು ಮಾಡಬೇಕಾದ್ರೆ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಇದು 5 ಎಲ್ಲ ಭರವಸೆ ಇಡೀ ವರ್ಷದ ಪಕ್ಕ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಾವೆಲ್ಲ ಕಾರ್ಯಕರ್ತರು ಇಡೀ ರಾಜ್ಯದ ಬೂತ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡಿ ಈ ಪಕ್ಷ ಈ ಮಟ್ಟಿಗೆ ಬೆಳೆದು ಬಂದಿದೆ.